ಮನೆ ಎಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಮುಂದಿನ ಕ್ಷೇತ್ರ ಹುಬ್ಬಳ್ಳಿ ಧಾರವಾಡ ಕೇಂದ್ರ ಕ್ಷೇತ್ರ ಜಗದೀಶ್ ಶೆಟ್ಟರ್ ಅವರು ಪ್ರತಿನಿಧಿ ನಾನು ನನಗಿಂತ ಕಿರಿಯರ ಸಂಪುಟದಲ್ಲಿ ಸಿಎಂ ಆಗಿದಾಗ ನನ್ನ ಸಂಪುಟ ಸೇರಲ್ಲ ಟ್ಯಾಬ್ಲೆಟ್ ಹೋಗ್ಲಿಲ್ಲ ಮತ್ತೆ ಮಾಮೂಲಿ ಯಾವ ಎಕೊಂಡಿರ್ತಾರೆ ಹೆಚ್ಚು ಕಮ್ಮಿ ಟಿಕೆಟ್ ಚೇಂಜ್ ಹ್ಮ್ ನನಗಿಂತ ಕಿರಿಯ ನನಗಿಂತ ಕಿರಿಯನ್ನ ಸಂಪು ನೇತೃತ್ವದ ಸಂಪುಟಕ್ಕೆ ನಾನು ಸೇರಲ್ಲ ಅಂತ ಸೇರ್ಲಿಲ್ಲ ಜೊತೆಗೆ ಸಿಎಂ ಸಿಎಂ ಆಗಿ ಮತ್ತೆ ಮಂತ್ರಿ ಆಗ್ಬೇಕು ಅನ್ನೋ ಡಿ ಡಿಸಿಎಂ ಆದ ಅಶೋಕ್ ಮತ್ತೆ ಮಿನಿಸ್ಟರ್ ಆಗ್ಲಿಲ್ವೆ ಖಾಲಿ ಮಿನಿಸ್ಟರ್ ಡಿಸಿಎಂ ಆದ ಈಶ್ವರಪ್ಪ ಮತ್ತೆ ಖಾಲಿ ಮಿನಿಸ್ಟರ್ ಆಗ್ಲಿಲ್ವೆ ಡಿಸಿಎಂ ಎಂ ಆಗಿದ್ದ ಗೋವಿಂದ ಕಾರಜೋಳ ಮತ್ತೆ ಮಾಮೂಲಿ ಮಿನಿಸ್ಟರ್ ಆಗ್ಲಿಲ್ವೆ ಡಿ ಆಗಿದ್ದ ಆಗಿದ್ದ ನಾರಾಯಣ್ ಲಕ್ಷ್ಮಣ ಸವದಿ ಅವ್ರಲ್ಲ ಮಾಮೂಲಿ ಮಿನಿಸ್ಟರ್ ಆಗ್ಲಿಲ್ವೇ ಆಗ್ಲಿಲ್ವೆ ಡಿ ವಿ ಸದಾನಂದ ಗೌಡ್ರು ಬಂದ್ಬಿಟ್ಟು ಮತ್ತೆ ಸಂಸದ ಸಂಸದ ಸಂಸದಾಗಿ ಉಳ್ಕೊಳ್ಳಿಲ್ವೆ ಸೊ ಹಂಗೆ ಏನೋ ಮಾಡಕ್ಕಾಗಲ್ಲ ಆಗಲ್ಲ ಅದೇನು ಜನರಿಂದ ಈ ಕರ್ನಾಟಕದ ಜನ ನನ್ನ ಸಿಎಂ ಪಟ್ಟ ಕರ್ಕೊಂಡು ಹೋಗಿದ್ರು ನಾನೊಬ್ಬ ಮಿನಿಸ್ಟರ್ ಆಗಲ್ಲ ಯಡಿಯೂರಪ್ಪ ಹೇಳಬೇಕು ಜನರಿಂದ ನಾನು ನೂರ ಹದ್ಮೂರ್ ಬಂದಿಲ್ಲ ನಾನು ನೂರ್ ನಾಲ್ಕು ನೂರ ಯಡಿಯೂರಪ್ಪ ಜನ ನನ್ನ ಪರವಾಗಿ ಮ್ಯಾಂಡೇಟ್ ಕೊಟ್ಟಿದ್ದಾರೆ ನಾನು ಕಾಮನ್ಸ್ ಮಿನಿಸ್ಟರ್ ಆಗಲ್ಲ ಅಂತ ಯಡಿಯೂರಪ್ಪ ಹೇಳೋ ಅರ್ಥ ಇದೆ ಇವರೆಲ್ಲ ಜನ ಜನರ ಜನರ ಆಯ್ಕೆಯಿಂದ ಸಿಎಂ ಆಗಿದ್ದಲ್ಲ ಡಿ ವಿ ಸದಾನ ಗೌಡ್ರು ಜಗದೀಶ್ ಶೆಟ್ಟರ್ ಬಸವರಾಜ್ ಬೊಮ್ಮಾಯಿ ಬಸವರಾಜ್ ಬೊಮ್ಮಾಯಿ ಅಂಡ್ ಧರ್ಮಸಿಂಗ್ ಅಂಡ್ ಕುಮಾರ ಸ್ವಾಮಿ ಜನರಿಂದ ಆಯ್ಕೆ ಇದಕ್ಕೆ ಕುಮಾರ್ ಸ್ವಾಮಿ ಕೇಳೋದು ನನ್ನನ್ನು ಪೂರ್ಣ ಬಹುಮತ ಕೊಟ್ಟು ಮಾಡಿ ಎಸ್ ನಂಗ ಚಿಲ್ಲರೆ ಚಿಲ್ಲರೆ ನನ್ನ ಎಲ್ಲೆಲ್ಲ ಹೋಗ್ಬಿಟ್ಟು ಬೇಡಗ ನನ್ನ ಯಾರೋ ತಂದ್ ಸಿಎಂ ಮಾಡ್ತಾರ ಮಾಡಬೇಡಿ ನನ್ನನ್ನು ನೀವು ಸಿಎಂ ಆಗಿ ಆಯ್ಕೆ ಮಾಡಲಿಲ್ಲ ನಾನು ನನ್ನ ದೈವ ಬಲದಿಂದ ಸಿಎಂ ಅಂತಾರ ಎಸ್ ಜನಬಲದಿಂದ ಸಿಎಂ ಆಗ್ಬೇಕು ಅಂತ ಕುಮಾರಸ್ವಾಮಿ ಹೊಟ್ಟಿದ್ದಾರೆ ಕುಮಾರಸ್ವಾಮಿ ಹೇಳ್ತಾರ ಸತ್ಯ ಕುಮಾರಸ್ವಾಮಿ ಜನಬಲದಿಂದ ಸಿಎಂ ಆಗಿಲ್ಲ ದೈವ ಆಗಿದ್ದು ಜನಬಲದಿಂದ ಸಿಎಂ ಆದ್ರೆ ನಾನು ಸಾಲ ಮನ್ನಾ ಮಾಡ್ತೇನೆ ಜನಬಲದಿಂದ ಸಿಎಂ ಆದ್ರೆ ಪಂಚರತ್ನ ಜಾರಿ ಮಾಡ್ತೇನೆ ಅಂತ ಹೇಳ್ತಾರೆ ಬಟ್ ಜನ ಆದ್ರೆ ಎಷ್ಟು ಮಟ್ಟಿಗೆ ಕೇಳಿಸ್ಕೋತಾರೆ ಅಂತ ನೋಡ್ಬೇಕು ಕೇಳಿಸ್ಕೋತಾರೆ ಅಂತ ಬಟ್ ಹುಬ್ಬಳ್ಳಿ ಧಾರವಾಡ ಕೇಂದ್ರದಲ್ಲಿ ಜಗದೀಶ್ ಶೆಟ್ಟರು ಮಹೇಶ್ ಟೆಂಕಿನಕಾಯಿ ಬಿಜೆಪಿ ಟಿಕೆಟ್ ಬಹುತೇಕ ಮಹೇಶ್ ಟೆಂಕಿನಕಾಯಿ ಟಿಕೆಟ್ ಆಗಿ ಮಹೇಶ್ ನನ್ವಾ ಕೂಡ ಕೇಳುತ್ತಿದ್ದಾರೆ ಅವರು ಅತ್ಲ ಕಡೆ ಇತ್ತ ಕಡೆ ಬಂದವ್ರೆ ಆಂಡ್ ಕಾಂಗ್ರೆಸ್ ಇಂದ ರಜತ್ ಉಳ್ಳಾಗಡ್ಡಿ ಮಠ ಗಿರೀಶ್ ಗದಗಪ್ಪ ಗೌಡರ್ ಇವರೆದೆಲ್ಲಾ ಇದೆ ಹೆಸ್ರಿದೆ ಅನಿಲ್ ಕುಮಾರ್ ಅನಿಲ್ ಕುಮಾರ್ ಪಾಟೀಲ್ ಹೆಸರೆಲ್ಲ ಹೆಸ್ರ್ ಇದೆ ಬಟ್ ಇಲ್ಲಿ ರಜತ್ ಉಳ್ಳಾಗಡ್ಡಿ ಮಟ್ಟಕ್ ಆಗ್ಬೋದೇನೋ ಟಿಕೆಟ್ ಇದು ಏನೇ ಆದ್ರೂ ಬಿಜೆಪಿ ಗೆದ್ಕೊಳ ಬಿಜೆಪಿ ಗೆತ್ಕೊಳತ್ತೆ ಬಿಜೆಪಿ ಶೆಟ್ರು ಕೋಟೆ ನನ್ನನ್ನ ಸುಮ್ನೆ ಕೆಣಕದ್ರೆ ನನ್ನನ್ನ ಹೀಗಳಿದ್ರೆ ನಾನು ಸುಮ್ನಿರೋನಲ್ಲಾ ಯಾರ ಅವ್ರನ್ನ ಎಳಿದ್ರು ಯಾರ್ ಏನ್ ಮಾಡಿದ್ರೂ ಗೊತ್ತಿಲ್ಲ ಶೆಟ್ರು ಒಂದು ಮಾತು ಮೊನ್ನೆ ಮಾತಾಡ್ದಂಗೆ ಇತ್ತು ನನ್ನ ಎಸ್ಪಿಗೆ ಬರ್ತಿದೆ ನನ್ನ ಸುಮ್ಮನ ಕೆಣಕಿದ್ರೆ ಕೆಣಕೋರ ಕಾಂಗ್ರೆಸ್ ಅವರ ಜೆಡಿಎಸ್ ಅವರ ಬಿಜೆಪಿ ಅವರ ಇದು ಅವರೇ ಮಾಡ್ಕೊಂಡಂತ ತಪ್ಪು ನಾನು ಅದನ್ನ ಹೇಳ್ತಾ ಇರೋದು ಜಗದೀಶ್ ಶೆಟ್ಟರ್ ಜನರಿಂದ ಆಯ್ಕೆ ಆದಂತ ಸಿ ಆಗಿದ್ರೆ ಆ ನಿರ್ಧಾರ ತಗಬೇಕಾಗಿತ್ತು ಇನಗಿಂತ ಕಿರಿಯನ ಸಂಪುಟದಲ್ಲಿ ನಾನು ಮಿನಿಸ್ಟರ್ ಆಗಲ್ಲ ಆಗಲ್ಲ ಬಟ್ ಅವರು ಬೈ ಬೈ ಚಾನ್ಸ್ ಬೈ ಮಿಸ್ ಆಗಿ ಅವ್ರು ಸಿ ಎಂ ಆಗಿದ್ದು ಈ ಕಳ್ಕೊಂಡ್ರು ಅವರೇ ಸಂಪುಟದಿಂದ ದೂರ ಉಳಿದ್ಮೇಲೆ ಮತ್ತೆ ಕಾಲಿ ಮೇಲೆ ಆಗಕ್ಕೆ ಯಾಕೆ ಅಂತ ಐಕಾ ಮಾಡೋರು ಬೇರೆ ನಿರ್ಧಾರ ತಕೋಬೋದು ಆಗ ಜಗದೀಶ್ ಶೆಟ್ಟರು ಬಂಡೇಳ್ಬೋದು ನನ್ನ ಪ್ರಕಾರ ಬಂಡೆ ಸದ್ಯಕ್ಕೆ ಬಂಡೇಳಿ ಅವರ ಅಷ್ಟು ಏನೋ ಹೊಸ ಬಂಡಾಯ ಮಾಡ್ಕೊಂಡು ಆಗಲ್ಲ ಹೋಲ್ಸ್ಬೋದು ಅಷ್ಟೇ ಬಟ್ ಗುಜರಾತ್ ಮಾಡಲೆಲ್ಲ ನಾವು ನಮ್ ಕಣ್ ಮುಂದೆ ನೋಡ್ತಾ ಇದ್ರೆ ಡೆಫಿನೆಟ್ಲಿ ಚೇಂಜ್ ಮಾಡೋದೇ ಹೇಳ್ತಾ ಇರೋದು ಕೆಲವೊಂದು ಟೈಮ್ ಅಲ್ಲಿ ಸೆಟ್ ಅಲ್ಲಿ ಯಾವುದೋ ನಿರ್ಧಾರ ತೆಗೆದುಕೊಳ್ಳಬಾರದು ಈಗ ನಾನೇನಾಗಿತ್ತು ನಮ್ ಸ್ಕೂಲ್ ಅಲ್ಲಿ ನಾನು ಬಂದಿತ್ತು ನಾನೀಗ ಕ್ಲಾಸ್ ಲೀಡ್ರು ಅಂತಂದು ನಲ್ವತ್ತು ಬಂದ್ಬಿಡ್ತು ಅದೇನು ಮಾಡಕ್ಕಾಗಲ್ಲ ಇವರು ತೊಂಬತ್ತೊಂಬತ್ತ ಕಂಡು ರ್ಯಾಂಕ್ ಸ್ಟೂಡೆಂಟ್ ಆಗಿದ್ರೆ ವರಿ ಮಾಡ್ಕೋಬೇಕು ಜಸ್ಟ್ ಸಿ ಸಿಎಂ ಆಗೋದು ಅದನ್ನು ಜಗದೀಶ್ ಶೆಟ್ಟರು ಹಾಗಾಗಿ ಮಕ್ಕಳಿಗೆ ಯಾವ ಆಹಾರ ಕೊಡ್ಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದಿರಾ ಹಾಗಾದ್ರೆ ಮಕ್ಕಳಿಗೆ ಮೊಳಕೆ ಕಟ್ಟಿದ ಧಾನ್ಯದಿಂದ ತಯಾರಾದ ಸರಿ ಇಟ್ಟು ಕೊಟ್ರೆ ನಿಮ್ ಮಕ್ಕಳು ದಷ್ಟ ಪುಷ್ಟವಾಗಿ ಬೆಳಿತಾರೆ ಆರೋಗ್ಯವಾಗಿರ್ತಾರೆ ತದಾ ನಗನಾಗ್ತಾ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ ತಾಯಿ ಎದೆ ಹಾಲಿನ ಜೊತೆ ನಮ್ಮ ಜೀನಿ ಮೊಳಕೆ ಕಟ್ಟಿದ ಸರಿ ಇಟ್ಕೊಡಿ ಮಕ್ಕಳಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ಅಂದ್ರೆ ಸರಿ ಇಟ್ಟು ಮಾತ್ರ ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಜೀನಿ ಸರಿ ಇಟ್ಟು ಲಭ್ಯ ಅರ್ಧ ಕೆ ಜಿ ಚಿಕನ್ ಅರ್ಧ ಕೆಜಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲ ಇದ್ರೆ ಇಪ್ಪತ್ತು ನಿಮಿಷದಲ್ಲಿ ಸೂಪರ್ ಆದ ಬಿರಿಯಾನಿ ರೆಡಿ ಆಗುತ್ತೆ ಈ ಕೂಡಲೇ ಕಾಲ್ ಮಾಡಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಮನೆ ಬಾಗಿಲಿಗೆ ಡೆಲಿವರಿ ಕೊಡ್ತಾರೆ